ಬೆಂಗಳೂರು ಮತದಾರರ ಮಾಹಿತಿಗೆ ಕನ್ನ ಹಾಕಿದ್ದ ಪ್ರಕರಣದಲ್ಲಿ ಚಿಲುಮೆ ಸಂಸ್ಥೆಯ ಮುಖ್ಯಸ್ಥ ರವಿಕುಮಾರ್ ಪೊಲೀಸ್ ಖೆಡ್ಡಾಕ್ಕೆ ಬಿದ್ದಿದ್ದಾನೆ. ಆತನನ್ನು 12 ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಈಗ ರವಿಕುಮಾರ್ ವಿಚಾರಣೆ ಶುರು. ರವಿಕುಮಾರ್ ಯಾರ್ಯಾರ ಹೆಸರನ್ನ ಬಾಯಿ ಬಿಡ್ತಾನೋ ಅಂತ ಅನೇಕ ರಾಜಕಾರಣಿಗಳಿಗೆ ನಡುಕ ಶುರುವಾಗಿದೆಯಂತೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬೆಂಗಳೂರು ಮತದಾರರ ಪಟ್ಟಿಗೆ ಕನ್ನ ಪ್ರಕರಣ. ಚಿಲುಮೆ ಸಂಸ್ಥೆ ಮುಖ್ಯಸ್ಥ ರವಿಕುಮಾರ್ ಬಂಧನ. ಬೆಂಗಳೂರು ಮತದಾರರ ಮಾಹಿತಿಗೆ ಕನ್ನ ಹಾಕಿದ್ದ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಪ್ರಕರಣದ ರುವಾರಿ ಚಿಲುಮೆ ಸಂಸ್ಥೆ ಮುಖ್ಯಸ್ಥ ರವಿಕುಮಾರ್ ಕೊನೆಗೂ ಪೊಲೀಸರ ಕೆಡ್ಡಾಕ್ಕೆ ಬಿದ್ದಿದ್ದಾರೆ. ಹಲಸೂರು ಗೇಟ್ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಚಿಲುಮೆ ಸಂಸ್ಥೆಗೆ ಸೇರಿದ 3 ಅಕೌಂಟ್ ಜಪ್ತಿ ಮಾಡಲಾಗಿದ್ದು ನಗದನ್ನು ವಶಕ್ಕೆ ಪಡೆಯಲಾಗಿದೆ. ವೋಟರ್ ಹಗರಣ ಸಂಬಂಧ 5 ಬಂಧಿಸಲಾಗಿದ್ದು ವಿಚಾರಣೆ ನಡೆಸಲಾಗುತ್ತಿದೆ. ಇನ್ನು ಬಂಧಿತರ ಲಿಸ್ಟ್ ನೋಡುವುದಾದ್ರೆ, ರವಿಕುಮಾರ್ ಚಿಲುಮೆ ಸಂಸ್ಥೆ ಮುಖ್ಯಸ್ಥ, ಕೆಂಪೇಗೌಡ ರವಿಕುಮಾರ್ ಸಹೋದರ ಮತ್ತು ಸಂಸ್ಥೆ ಮೇಲ್ವಿಚಾರಕ, ಧರ್ಮೇಶ್ ಚಿಲುಮೆ ಸಂಸ್ಥೆ ಸಿಬ್ಬಂದಿ, ರೇಣುಕಾ ಪ್ರಸಾದ್ ಚಿಲುಮೆ ಸಂಸ್ಥೆ ಸಿಬ್ಬಂದಿ, ಪ್ರಜ್ವಲ್ ಈ ಪ್ರಕ್ಯೂರ್ಮೆಂಟ್ ಮೇಲ್ವಿಚಾರಕ. ಈ ಒಂದು ಏನು ಪ್ರಮುಖ ಆರೋಪಿ ಇದ್ದಾನೆ, ಅವನನ್ನು ಇನ್ನೂ ಹೆಚ್ಚಿನ ವಿಚಾರಣೆ ಬಾಕಿ ಇರೋದ್ರಿಂದ ಅವನ ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಿ ನಮ್ಮ ಕಸ್ಟಡಿಗೆ ತೆಗೆದುಕೊಂಡು ನಂತರದಲ್ಲಿ ಸಂಪೂರ್ಣವಾಗಿ ನಾವು ತನಿಖೆಯನ್ನು ಮಾಡ್ತೀವಿ. ಈ ಕೇಸ್ನಲ್ಲಿ ಇನ್ನೂ ಸಾಕಷ್ಟು ಮೆಂಬರ್ಸ್ನ ನಾವು ಕ್ವೆಶನಿಂಗು ಕರೆದಿದ್ದೀವಿ. ಸಾಕಷ್ಟು ಕ್ವೆಶನಿಂಗ್ ಕರೆದಿರೋ ಮೆಂಬರ್ಸ್ಗಳ ಅವ್ರದ್ದು ಪ್ರೈಮಾ ಫೇಸಿ ಏನಾದರೂ ನಮಗೆ ಎವಿಡೆನ್ಸ್ ಸಿಕ್ಕಿದ್ರೆ ಅವ್ರಗಳನ್ನ ನಾವು ಬಂಧನ ಮಾಡ್ತೀವಿ. ರವಿಕುಮಾರ್ ಬಂಧನ, ಪ್ರಭಾವಿಗಳಿಗೆ ಟೆನ್ಷನ್, ಬೆಂಗಳೂರಿನ ಶಾಸಕರು ಸಚಿವರಿಗೆ ಡವಡವ. ಈಗಾಗಲೇ ವೋಟರ್ ಐಡಿ ಪ್ರಕರಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿವೆ. ಚಿಲುಮೆ ಸಂಸ್ಥೆ ಮುಖ್ಯಸ್ಥ ರವಿಕುಮಾರ್ ಬಂಧನವಾಗ್ತಿದ್ದಂತೆ ಪ್ರಭಾವಿಗಳಿಗೆ ಆತಂಕ ಎದುರಾಗಿದೆ ಎನ್ನಲಾಗ್ತಿದೆ. ಚಿಲುಮೆಯಿಂದ ಲಾಭ ಪಡೆದಿದ್ದ ಬೆಂಗಳೂರು ನಗರದ ಶಾಸಕರು ಸಚಿವರು ಭಯಭೀತರಾಗಿದ್ದಾರೆ ಎನ್ನಲಾಗಿದೆ. ರವಿಕುಮಾರ್ ವಿಚಾರಣೆ ವೇಳೆ ಚಿಲುಮೆ ಸಂಸ್ಥೆಯಿಂದ ಯಾರ್ಯಾರು ಲಾಭ ಪಡೆದುಕೊಂಡಿದ್ದಾರೆ ಅನ್ನೋದು ಸದ್ಯದಲ್ಲೇ ಬಯಲಾಗಲಿದೆ. ಬೆಂಗಳೂರು ಕ್ಷೇತ್ರ ಚುನಾವಣಾಧಿಕಾರಿಗಳೇ ಚಿಲುಮೆಗೆ ಸಾತ್. 2008 ಇದೇ ಕೆಲಸ ಮಾಡುತ್ತಿದ್ದ ರವಿಕುಮಾರ್ ಬಿಬಿಎಂಪಿಯಿಂದ ಹಲವು ಕಾಂಟ್ರಾಕ್ಟ್ ಪಡೆದಿದ್ದ ಕಿಂಗ್ ಪಿನ್. ಎಸ್, ಚಿಲುಮೆ ಸಂಸ್ಥೆಯ ನಿರ್ದೇಶಕ ರವಿಕುಮಾರ್ 2008 ಇದೇ ರೀತಿ ಮತದಾರರ ಮಾಹಿತಿ ಸಂಗ್ರಹ ಮಾಡುವ ಕೆಲಸ ಮಾಡುತ್ತಿದ್ದ ಎನ್ನುವ ಮಾಹಿತಿ ಹೊರಬಿದ್ದಿದೆ. ಚುನಾವಣೆ ವೇಳೆ ಕಾಂಟ್ರಾಕ್ಟ್ ಪಡೆಯುತ್ತಿದ್ದ ರವಿಕುಮಾರ್ ಬಳಿ ಕೇಂದ್ರ ಚುನಾವಣಾ ಆಯೋಗದ ಐಡಿ ಕಾರ್ಡ್ ಸಿಕ್ಕಿದೆಯಂತೆ. ಆರ್ಓ ಒಬ್ಬರಿಂದ ಈ ಐಡಿ ಕಾರ್ಡ್ ಪಡೆದ ಬಗ್ಗೆ ರವಿಕುಮಾರ್ ಬಾಯ್ಬಿಟ್ಟಿದ್ದಾನೆ. ಇನ್ನು ಚಿಲುಮೆ ಸಂಸ್ಥೆ ಒಂದೆರಡು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಬೊಮ್ಮನಹಳ್ಳಿ, ಸಿವಿ ರಾಮನ್ ನಗರ, ಮಹಾಲಕ್ಷ್ಮಿ ಲೇಔಟ್ ಚಿಕ್ಕಪೇಟೆ, ಮಹದೇವಪುರ, ನೆಲಮಂಗಲ, ಮಂಡ್ಯ ಸೇರಿ ರಾಜ್ಯದ ಹಲವು ವಿಧಾನಸಭಾ ಕ್ಷೇತ್ರದ ದಾಖಲೆಗಳು ವಶಕ್ಕೆ ಪಡೆಯಲಾಗಿದೆ. ಹಣ ಕೊಟ್ಟು ಜನಪ್ರತಿನಿಧಿಗಳಿಗೆ ಮತದಾರರ ಮಾಹಿತಿ ನೀಡುತ್ತಿದ್ದ ಮಾಹಿತಿ ಬೆಳಕಿಗೆ ಬಂದಿದೆ. ಇದರ ಮೇಲೆ ಆಂತರಿಕ ತನಿಖೆಗಾಗಿ ನಮ್ಮ 4 ಅಡಿಷನಲ್ ಡಿಒ ಅವರಿಗೆ ತಮ್ಮ ಏರಿಯಾದಲ್ಲಿ ಎಷ್ಟು ಕಡೆಗೆ BLO BLC ಕಾರ್ಡ್ ಕೊಟ್ಟಿದ್ದಾರೆ ಅಥವಾ ಪ್ರೈವೇಟ್ ಡೇಟಾ ಏನಾದರೂ ಕಲೆಕ್ಟ್ ಮಾಡಿದ್ದಾರೆ, ಆ ಮಾಹಿತಿ ಕೇಳಿಕೊಂಡಿದ್ದೆ. ಯಾರ್ಯಾರಿಗೆ ಅದರಲ್ಲಿ ಅವರು BLO ಕಾರ್ಡ್ ಕೊಟ್ಟಿದ್ದಾರೆ, BLC ಕಾರ್ಡ್ ಕೊಟ್ಟಿದ್ದಾರೆ ಅಂತ ಕಂಡು ಬರುತ್ತದೆ, ಅವರೆಲ್ಲ ಮೇಲೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಸಸ್ಪೆನ್ಷನ್ ಮಾಡ್ತೀವಿ. ವೋಟರ್ ಹಗರಣದಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಕರ್ತವ್ಯ ಲೋಪ ಸಾಬೀತಾಗಿದೆ. ಮಹದೇವ್ಪುರ, ಚಿಕ್ಕಪೇಟೆ, ಶಿವಾಜಿನಗರ ಆರ್ಓಗಳನ್ನು ಅಮಾನತು ಮಾಡಲಾಗಿದೆ. ಆರ್ಓಗಳು ಮತ್ತು ಸಿಬ್ಬಂದಿಗೆ ನೋಟಿಸ್ ಜಾರಿ ಮಾಡಲಾಗಿದ್ದು ಹಂತ ಹಂತವಾಗಿ ಎಲ್ಲರ ವಿಚಾರಣೆ ನಡೆಯುತ್ತಿದೆ. ನರಸಿಂಹಮೂರ್ತಿ, ಕ್ರೈಂ ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.